ಆಸೆ ಅಂತ ಇಲ್ಲ, ಅವನ ಕನಸುಗಳು ಕೆಲವು. ಅದೇ ಮೇನ್ ಒಂದು ಮೇನ್ ಕನಸು, ಸರ್ ಯಾಕೆ ನಾವು ಸೀಮಿತ ಮಾಡ್ಕೋಬೇಕು, ಕನ್ನಡ ಸಿನಿಮಾ ಇಷ್ಟೇ, ಕರ್ನಾಟಕ ಇಷ್ಟೇ ಅಂದ್ಬಿಟ್ಟು, ಅದು ಜಾಗತಿಕ ಮಟ್ಟಕ್ಕೆ ಹೋಗಬೇಕು ಅವ್ನ ಮೇನ್ ಕನಸಾಗಿತ್ತು. ಕನ್ನಡ ಇಂಡಸ್ಟ್ರಿನೇ ಆ ಮಟ್ಟಕ್ಕೆ ನೋಡೋ ಆಸೆ ಇತ್ತು ಆತನಿಗೆ. ನ್ಯಾಷನಲ್ ಅವಾರ್ಡ್ ಬಂದಿದ್ದು ಆತ ಹಿಗ್ತಾ ಇದ್ದ, ಅಂದರೆ ನನಗೆ ಬಂದಿದ್ದಕ್ಕೆ ಹಿಗ್ತಾ ಇಲ್ಲ ಸರ್, ವಾಸುದೇವರಾವ್ ಆದಮೇಲೆ ಚರ್ವಾಸನ್ ಆದಮೇಲೆ ನಂಗೆ ಬಂದಿದೆ, ಕನ್ನಡ ಸಿನಿಮಾಕ್ಕೆ ನನಗೆ ಬಂತಲ್ಲ ಸರ್, ಅದಕ್ಕೆ ನನಗೆ ಹೆಮ್ಮೆ ಅಂತ ಹೇಳೋನು. ನನಗೆ ಬಂತು ಅಂತ ಹೆಮ್ಮೆ ಅಂತಿರಲಿಲ್ಲ ಅವನು. ಕನ್ನಡ ಸಿನಿಮಾಕ್ಕೆ, ಕನ್ನಡ ಕನ್ನಡ ಫಿಲಮ್ ಇಂಡಸ್ಟ್ರಿ KFI ಬಂದಿದೆ ಅಷ್ಟೇ ನನಗೆ ಹೆಮ್ಮೆ ಅನ್ನೋನು. ಬಟ್ ಎಲ್ಲೋ ನಾನು ಹೇಳಬೇಕು ಇಲ್ವೋ ಬೇಡವೋ ಗೊತ್ತಿಲ್ಲ, ಆ ನ್ಯಾಷನಲ್ ಅವಾರ್ಡ್ ವಿನ್ನರ್ಗೆ ಸಿಗಬೇಕಾದಂಥ ಗೌರವ ಎಲ್ಲ ಕಡೆ ಸಿಗ್ತಾರೆ. ಯಾಕಂದರೆ ಆತ ಒಂದು ಮಲಯಾಳಂ ಫಿಲ್ಮ್ ಆ್ಯಕ್ಟ್ ಮಾಡಿದ್ದಾರೆ, ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಥಿಯೇಟರ್ ಹೆಸರು, ಫಿಲಮ್ ಹೆಸರು ದ ಥಿಯೇಟರ್ ಅಂತ, ಒಂದು ಥಿಯೇಟರ್ ಅಂತ. ಒಂದು 30-40% ಶೂಟಿಂಗೇ ಕಂಪ್ಲೀಟ್ ಆಗಲಿಲ್ಲ. ಆ ಶೂಟಿಂಗ್ನಲ್ಲೂ ಅವನು ಪ್ರಾಣಹಾನಿ ಆಗೋ ಸಾಧ್ಯತೆ ಇತ್ತು. ಯಾವುದೊಂದು ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಮೇಲೆ ನಿಂತ್ಕೊಂಡು ಸಾಗರದ ಮಧ್ಯ ದೊಡ್ಡ ಅಲೆ ಬಂದ್ಬಿಟ್ಟು ಅವನಿಗೆ ಅಪ್ಪಳಿಸ್ಬಿಡುತ್ತೆ, ಬಿದ್ದೋಗ್ತಾನೆ ಕೆಳಗೆ. ಬಿದ್ದೋದಾಗ ಎಷ್ಟೋ ಹೊತ್ತು, ರಾತ್ರಿ ಶೂಟಿಂಗು, ಅಲೆ ಜೊತೆ ವಾಪಸ್ ಹೊರಟೋಗಿರ್ತೇನೆ, ಎಷ್ಟೋ ಹೊತ್ತು ಅವ್ನು ಸಿಕ್ಕಿರಲ್ಲ. ಇದು ಯಾರಿಗೂ ಗೊತ್ತಿಲ್ಲ ಮೀಡಿಯಾದಲ್ಲಿ. ಕೊನೆಗೆ ಹುಡುಕೊಂಡೋಗಿ ಅವನಿಗೆ ಈ ಫಿಷರ್ಮ್ಯಾನ್ಗಳಿರ್ತಾರೆ ಅವ್ರ ಜೊತೆ ಶೂಟಿಂಗ್ ಅವ್ರ ಜೊತೆ, ಕಾಲಿಗೆ ಭಯಂಕರ ಏಟುಗಳು ಬಿದ್ದಿತ್ತು, ಜಾರದಾಗ ಬಂಡೆಕಲ್ಲು ಹೊಡೆದಿರೋದು. ಆ ಮಲಯಾಳಂ ಆ ಲಿಂಕಲ್ಲೇ ಆತನಿಗೆ ಸ್ವಲ್ಪ ಮಮ್ಮೂಟಿ ಸಾರ್ದೆಲ್ಲ ಲಿಂಕು ಬೆಳೆಸ್ಕೊಂಡು ಬಂದಿದ್ದ ಆತ. ಆತ ನನ್ನ ಹತ್ರ ಶೇರ್ ಮಾಡಿದ್ದ, ಸರ್ ನಾನು ಅದು ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ಮಲಯಾಳಂಲ್ಲಿ ಫೀಲ್ಡಲ್ಲಿ ಕಲಾವಿದರು ಅದರಲ್ಲೂ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂದರೆ ಎಷ್ಟು ಗೌರವ ಇದೆ ಸರ್. ನನ್ನ ಕಾರ್ ಇಳಿದು ಸೆಟ್ ಒಳಗೆ ಹೋಗ್ತಿದ್ರೆ ಸೀನಿಯರ್ ಕ್ಯಾಮ್ರಾ ಪರ್ಸನ್ಗಳು, ಲೈಟ್ಮೆನ್ಗಳು, ಪ್ರೊಡಕ್ಷನ್ ಅವರು, ಆರ್ಟಿಸ್ಟ್ಗಳು, ಹೀರೋಯಿನ್ಗಳು ನಾನು ಎಂಟ್ರ್ ಆಗ್ತೀರಿ ಎದ್ದು ನಿಂತ್ಕೊಳ್ಳೋರು ಸರ್, ಅಷ್ಟು ಕಲೆಗೆ ಬೆಲೆ ಇದೆ ಅಲ್ಲಿ ಅಂತ ಹೇಳೋರು. ಅಂದರೆ ನಮ್ಮಲ್ಲಿಲ್ಲ ಅದು, ಅದೊಂದು ಸ್ವಲ್ಪ ಬೇಸರದ ಸಂಗತಿ. ಯಾರು ಎದ್ದು ನಿಂತ್ಕೊಂಡು ಗೌರವ ಸೂಚಿಸಿ ಅಂತ ನಾನು ಕೇಳ್ತಾ ಇಲ್ಲ, ಕೊಡಬೇಕಾದಂಥ ಗೌರವ ಕೊಟ್ಟಿದ್ರೆ ಸಾಕಿತ್ತು. ಇದನ್ನು ಎಲ್ಲೋ ಒಂದು ಕಡೆ ನೋವು ಅಂತ ಹೇಳ್ಕೊಂಡಿದ್ದು ನನ್ನ ಹತ್ರ ಮಾತಾಡಿದ್ದ ಆತ. ಹೀಗೆ ನಮ್ಮ ಕಲಾವಿದರ ಜೀವನ ಇಷ್ಟೇ. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇದ್ದಾಗ ಬೆಲೆ ಕೊಡಲ್ಲ, ಎಸ್ ಇಲ್ಲದಾಗ ತುಂಬ ಬೆಲೆ ಕೊಡ್ತಾರೆ. ಅಂದರೆ ಇವತ್ತಿನ ಪ್ರತಿ ಸ್ಟೇಟಸ್ ಅಲ್ಲೂ ವಿಜಿ ಸರ್ದು ಪ್ರತಿಯೊಬ್ಬರು ಹಾಕೊಂಡಿದ್ದಾರೆ, ಬದುಕಿದಾಗ ಒಬ್ರು ಕೂಡ ಎಸ್ ಎಲ್ಲರಿಗೂ ಹೇಳಲ್ಲ, ಬಟ್ ಇದೆಲ್ಲರಾಗಿ ಜನ ಹಾಕೊಂಡಿದ್ದಾರೆ. ಹೌದು ಹೌದು, ನಮ್ಮ ಆಡಿಯನ್ಸಿಂದ ಹಿಡಿದು ಇಂಡಸ್ಟ್ರಿಯವರಿಂದ ಹಿಡಿದು ಸೋಷಿಯಲ್ ಮೀಡಿಯಾದವರು ಸುಮಾರು ಜನ ಅಭಿಮಾನಿಗಳಿಂದ ಹಿಡಿದು ಎಲ್ಲರೂ, ಎಲ್ಲರೂ ಮೆಂಟಾಲಿಟಿ ಅಷ್ಟೇ ಬ್ರದರ್, ಇರುವಾಗ ಸಿಗಲ್ಲ ಗೌರವ, ಹೋದ ಮೇಲೆ ಅಯ್ಯೋ ಹಂಗೆ ಅಯ್ಯೋ ಹಿಂಗೆ ಅಂತ ಪ್ರಶಂಸೆಗಳು ಮಾಡ್ತಾರೆ. ಇರಲಿ, ಆದರೂ ಅವರಿದ್ರೇ ನಾವು, ಅವ್ರುಗಳಿದ್ರೇ ಕಲಾವಿದರು. ಯಾಕಂದರೆ ಪ್ರೇಕ್ಷಕರು ಅಣ್ಣವ್ರು ಹೇಳಿದ್ರಲ್ಲ, ಅನ್ನದಾತರು ಅವರು ಅಂತ, ಅಭಿಮಾನಿ ದೇವರುಗಳು ಅಂತಿದ್ರು.